ಲವ್ ಸೆಕ್ಸ್ ದೋಖ ಆರೋಪ ಕೇಳಿಬಂದಿದೆ. ವಂಚನೆ ಜೊತೆಗೆ ಡ್ರಗ್ಸ್ ಸೇವನೆ ಆರೋಪದಿಂದಲೂ ಸಹ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಕಾರ್ಯಪ್ಪ ವಿರುದ್ಧ ಗಾಂಜಾ ಸೇವನೆಯ ಆರೋಪವನ್ನ ಮಾಡಿದ್ದಾರೆ ಯುವತಿ. ವಂಚನೆ ಜೊತೆಗೆ ಈಗ ಡ್ರಗ್ಸ್ ಸೇವನೆ ಆರೋಪದಿಂದಲೂ ಸಹ ಸಂಕಷ್ಟ. ಯುವತಿ ವಿರುದ್ಧವೇ ಪ್ರತ್ಯಾರೋಪ ಮಾಡಿದ್ದ ಕ್ರಿಕೆಟಿಗ ಕಾರ್ಯಪ್ಪ. ಯುವತಿ ಡ್ರಗ್ಸ್ ಸೇವನೆ ಮಾಡುತ್ತಾಳೆ ಅಂತ ಕಾರ್ಯಪ್ಪ ಆರೋಪ ಮಾಡಿದ್ರು. ಯುವತಿ ವಿಡಿಯೋಗಳನ್ನ ರಿಲೀಸ್ ಮಾಡಲಾಗಿತ್ತು ಕ್ರಿಕೆಟಿಗ ಕಾರ್ಯಪ್ಪ ಎಂದ. ಅಹಮದಾಬಾದ್ ಹೋಟೆಲ್ನಲ್ಲಿ ರೆಕಾರ್ಡ್ ಮಾಡಿದಂತಹ ವಿಡಿಯೋ, ಆ ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಕ್ರಿಕೆಟಿಗ ಕಾರ್ಯಪ್ಪ. ಕಾರ್ಯಪ್ಪ ಸೇವಿಸುವುದಕ್ಕೆ ಡ್ರಗ್ಸ್ ಅನ್ನ ನಾನು ರೆಡಿ ಮಾಡ್ತಾ ಇದ್ದೆ ಅಂತ ಯುವತಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾರ್ಯಪ್ಪ ಆ ವಿಡಿಯೋವನ್ನ ರಿಲೀಸ್ ಮಾಡ್ತಾ ಇದ್ದಂತೆ ಯುವತಿ ಈ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾಳೆ, ಕಾರ್ಯಪ್ಪ ಸೇವಿಸೋದಕ್ಕೆ ನಾನು ಡ್ರಗ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೆ ಅಂತ. ವಿಡಿಯೋ ರೆಕಾರ್ಡ್ ಮಾಡಿದ್ದು ಕಾರ್ಯಪ್ಪ ಎಂದಿರೋ ಯುವತಿ. ಯುವತಿಯನ್ನ ಅಹಮದಾಬಾದ್ಗೆ ಕರೆದೊಯ್ದಿದ್ದು ಕ್ರಿಕೆಟಿಗ ಕಾರ್ಯಪ್ಪ. ಡ್ರಗ್ಸ್ ಸೇವನೆ ಬಗ್ಗೆ ಗೊತ್ತಿದ್ರು ಅಹಮದಾಬಾದ್ಗೆ ಕರೆದೊಯ್ದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ತನ್ನ ಪತ್ನಿ ಅಂತ ಸುಳ್ಳು ಹೇಳಿ ಅಹಮದಾಬಾದ್ಗೆ ಕರೆದೊಯ್ದಿದ್ದ ಕಾರ್ಯಪ್ಪ. ವಂಚನೆ ಕೇಸ್ ಜೊತೆಗೆ ಗಾಂಜಾ ಸೇವನೆ ಬಗ್ಗೆಯೂ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಹಾಗಾಗಿ ಕೆಸಿ ಕಾರ್ಯಪ್ಪ ಕರಿಯರ್ಗೆ ಮುಳುವಾಗುತ್ತಾ ಈ ಡ್ರಗ್ಸ್ ಸೇವನೆ ಆರೋಪ. ಲವ್ ಸೆಕ್ಸ್ ದೋಖ ಆರೋಪವನ್ನ ಮಾಡಿರುವಂತಹ ಯುವತಿ, ಯುವತಿ ಆರೋಪ ಮಾಡ್ತಾ ಇದ್ದಂತೆ ಕಾರ್ಯಪ್ಪ ಅವಳು ಸರಿ ಇರಲಿಲ್ಲ, ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾ ಇದ್ಲು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನ ರಿವೀಲ್ ಮಾಡಿದ್ರು, ವಿಡಿಯೋವನ್ನ ಹರಿಬಿಟ್ಟಿದ್ರು. ಈಗ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಯುವತಿ ನಾನು ಕಾರ್ಯಪ್ಪಗೆ ಡ್ರಗ್ಸ್ ಅನ್ನ ಸೇವನೆ ಮಾಡೋದಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದೆ ಅಂತ ಹೇಳಿದಾಳೆ. ಹೀಗಾಗಿ ಡ್ರಗ್ಸ್ ಸೇವನೆ ಸಂಕಷ್ಟ ಸಹ ಈಗ ಕ್ರಿಕೆಟರ್ ಕಾರ್ಯಪ್ಪಗೆ ಎದುರಾಗ್ತಾ ಇದೆ. ಡ್ರಗ್ಸ್ ಸೇವನೆ ಮಾಡ್ತಾ ಇರುವಂತಹ ವಿಡಿಯೋವನ್ನ ಕಾರ್ಯಪ್ಪ ರಿಲೀಸ್ ಮಾಡಿದ್ರು. ಈಗ ಆಕೆ ಸಹ ಸ್ಪಷ್ಟನೆ ಕೊಟ್ಟಿದ್ದಾರೆ, ಕಾರ್ಯಪ್ಪ ಸೇವನೆ ಮಾಡೋದಕ್ಕಾಗಿ ನಾನು ಡ್ರಗ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೆ ಅಂತ. ಹೀಗಾಗಿ ಡ್ರಗ್ಸ್ ನ ಸಂಕಷ್ಟ ಸಹ ಈಗ ಕ್ರಿಕೆಟರ್ ಕಾರ್ಯಪ್ಪಗೆ ಮುಳುವಾಗ್ತಾ ಇದೆ. ಹಾಗಾದ್ರೆ ಈಗ ವಂಚನೆ ಕೇಸ್ನ ಜೊತೆಗೆ ಪೊಲೀಸರು ಡ್ರಗ್ಸ್ ಸೇವನೆ ಬಗ್ಗೆನೂ ಸಹ ತನಿಖೆಯನ್ನ ನಡೆಸ್ತಾರೆ. ಯುವತಿ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾಳೆ ಅಂತ ಗೊತ್ತಿದ್ರೂ ಸಹ ಅಹಮದಾಬಾದ್ಗೆ ಕರೆದುಕೊಂಡಿದ್ದು ಹೋಗಿದ್ದು ಯಾಕೆ, ತನ್ನ ಪತ್ನಿ ಅಂತ ಸುಳ್ಳು ಹೇಳಿ ಅಹಮದಾಬಾದ್ಗೆ ಕಾರ್ಯಪ್ಪ ಕರೆದುಕೊಂಡು ಹೋಗಿರ್ತಾರೆ. ಹಾಗಾಗಿ ಎಲ್ಲ ಆಂಗಲ್ ಅಲ್ಲಿ ಸಹ ಈಗ ಪೊಲೀಸರು ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ಕಾರ್ಯಪ್ಪ ವಿರುದ್ಧ ಲವ್ ಸೆಕ್ಸ್ ದೋಖ ಆರೋಪದ ಜೊತೆಗೆ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾ ಇದ್ರು ಅನ್ನುವಂತ ಆರೋಪವನ್ನ ಸಹ ಈಗ ಯುವತಿ ಮಾಡಿದ್ದಾರೆ. ಹೆಸರು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಕಾರ್ಯಪ್ಪ ವಿರುದ್ಧ ಲವ್ ಸೆಕ್ಸ್ ದೋಖ ಆರೋಪ ಮಾತ್ರ ಅಲ್ಲದೆ ಗಾಂಜಾ ಸೇವನೆ ಮಾಡ್ತಾ ಇರುವಂತಹ ಆರೋಪವನ್ನ ಸಹ ಯುವತಿ ಮಾಡಿದ್ದಾರೆ. ಈಗ ಎಷ್ಟು ದೊಡ್ಡ ಮಟ್ಟಿಗೆ ಕಾರ್ಯಪ್ಪಗೆ ಸಂಕಷ್ಟ ಎದುರಾಗುತ್ತೆ ಈ ಪ್ರಕರಣದಿಂದ ಅಂತ? ಖಂಡಿತವಾಗಿಯೂ ಪ್ರಗತಿ, ಏನು ನಿನ್ನೆ ಅಷ್ಟೇ ಒಂದು ಯುವತಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ದು, ಜೊತೆಗೆ ಅದಕ್ಕೆ ಪ್ರತಿಯಾಗಿ ಕೆಸಿ ಕಾರ್ಯಪ್ಪ ಅವರು ಸಹ ಯುವತಿಯ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದು. ಅದಕ್ಕೆ ಆಕೆ ಡ್ರಗ್ ಅನ್ನ ತಗೊಳ್ತಾಳೆ, ಹೀಗಾಗಿ ನಾನು ಆಕೆಯಿಂದ ದೂರ ಆಗಿದ್ದೆ, ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನ ಏನು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಯುವತಿ ಸಹ ಕೆಸಿ ಕಾರ್ಯಪ್ಪ ವಿರುದ್ಧ ಒಂದಷ್ಟು ಆರೋಪಗಳು ಮಾಡಿದ್ದು. ಅಂದ್ರೆ ಅಂದ್ರೆ ಏನ್ ಆತ ವೀಡ್ ಮಾದರಿಯ ಗಾಂಜಾ ಸೇವನೆ ಮಾಡ್ತಾರೆ ಅನ್ನುವಂತ ಒಂದು ಆರೋಪ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಈಗಾಗ್ಲೇ ಏನು ಕೆಸಿ ಕರಿಯಪ್ಪ ವಿರುದ್ಧ ಒಂದು ಪ್ರಕರಣ ಸಹ ಯುವತಿ ದಾಖಲು ಮಾಡಿರುವಂತದ್ದು, ಜೊತೆಗೆ ಬಗಲ್ಗುಂಟೆ ಪೊಲೀಸ್ ಠಾಣೆಯಲ್ಲೂ ಯುವತಿ ವಿರುದ್ಧ ಏನು ಕೆಸಿ ಕರಿಯಪ್ಪ ಅವರು ಒಂದು ನನ್ಗೆ ಏನು ಮನೆ ಬಳಿ ಬಂದು ಒಂದು ಟ್ರೆಸ್ ಪಾಸ್ ಮಾಡಿದ್ದಾರೆ ಅನ್ನುವಂತ ಒಂದು ಪ್ರಕರಣವೇನು ದಾಖಲು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ತನಿಖೆ ನಡೀತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಗಾಂಜಾ ವಿಚಾರವಾಗಿ ಇದೀಗ ಪ್ರಸ್ತಾಪ ಆಗಿರೋದ್ರಿಂದ ಪೊಲೀಸ್ ಆ ಒಂದು ಗಾಂಜಾದ ವಿಚಾರವಾಗೂ ತನಿಖೆ ಮಾಡ್ತಾರ ಅನ್ನುವಂಥದ್ದು. ಈಗಾಗಲೇ ಕೆಸಿ ಕರಿಯಪ್ಪ ಅವರು ಐ ಪಿ ಎಲ್ ನಲ್ಲಿ ಅನ್ಸೋಲ್ಡ್ ಆಗಿ ಉಳಿದಿದ್ದಾರೆ, ಇದೀಗಾಗಿ ಅವರ ಕೆರಿಯರ್ಗೂ ಇದು ಪೆಟ್ಟು ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುವಂಥದ್ದು. ಯಾಕಂದ್ರೆ ಏನು ಈ ರೀತಿಯ ಕ್ರಿಕೆಟ್ ವಿಚಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಏನು ಗಾಂಜಾ ಸೇವನೆ ಅನ್ನೋದು ಏನಿದೆ ಇದು ಸಂಪೂರ್ಣವಾಗಿ ಇದು ನಿಷೇಧ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ಕೆರಿಯರ್ಗೆ ಇದು ಸಹ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು, ಜೊತೆಗೆ ಅವರು ಕೆಸಿ ಕರಿಯಪ್ಪ ಅವರ ವಿರುದ್ಧವೂ ಸಹ ಈಗಾಗಲೇ ಏನೊಂದು ಪ್ರಕರಣ ದಾಖಲಾಗಿದೆ, ಅದರ ಬಗ್ಗೆಯೂ ತನಿಖೆ ಮಾಡಿದ್ರೆ ಅವ್ರಿಗೆ ಸಂಕಷ್ಟ ಎದುರಾಗೋದು ಖಡಾಖಂಡಿತವಾಗ್ಲಿಯೂ. ಪ್ರಗತಿ,
ಎಸ್ ಹರೀಶ್, ಈಗ ಆಕೆ ಆರೋಪ ಮಾಡ್ತಾ ಇದ್ದಾರೆ, ಇವರು ಸಹ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ, ಏನಾದ್ರೂ ಸ್ಪಷ್ಟನೆಗಳನ್ನ ಕೊಟ್ಟಿದ್ದಾರ? ಯಾಕಂದ್ರೆ ಆಕೆ ಈತನಿಗೆ ಡ್ರಗ್ಸ್ ಅನ್ನ ಕೊಡೋದಕ್ಕೆ ನಾನು ರೆಡಿ ಮಾಡ್ತಾ ಇದ್ದೆ ಅಂತ ಆಕೆ ಹೇಳ್ಕೊಟ್ಟಿರುವಂತಹ ದೂರು. ಹಾಗಾಗಿ ಇವ್ರೇನಾದ್ರೂ ಕ್ಲಾರಿಟಿ ಕೊಟ್ಟಿದ್ದಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಡ್ರಗ್ ತೆಗೆದುಕೊಳ್ತಾ ಇದ್ದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗಿ ಪ್ರಗತಿ, ಈ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳು ನಿನ್ನೆಯಿಂದಲೂ ನಡೀತಾನೆ ಇರುವಂಥದ್ದು. ಪ್ರಮುಖವಾಗಿ ಏನು ಕೆ ಸಿ ಕಾರ್ಯಪ್ಪ ಅವರು ಒಂದಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರು, ಅದರಲ್ಲಿ ಯುವತಿ ಒಂದು ಏನು ರೆಡಿ ಮಾಡ್ತಾ ಇರುವಂಥದ್ದು, ಗಾಂಜಾ ಸೇವಿಸೋದಕ್ಕೆ ರೆಡಿ ಮಾಡ್ತಾ ಇರುವಂಥ ಒಂದಷ್ಟು ವಿಡಿಯೋಗಳನ್ನು ಸಹ ಬಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಯುವತಿ ಸಹ ಸ್ಪಷ್ಟನೆಯನ್ನು ಕೊಟ್ಟಿದ್ರು, ನಾನು ಅದನ್ನು ಕೆ ಸಿ ಕಾರ್ಯಪ್ಪ ಅವರು ಸೇವನೆ ಮಾಡೋದಕ್ಕೆ ನಾನು ರೆಡಿ ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು ಆಕೆ ಇದೀಗ ಅವರು ಕೆ ಸಿ ಕಾರ್ಯಪ್ಪ ಅವರು ಏನೊಂದು ಆರೋಪ ಪ್ರತ್ಯಾರೋಪವನ್ನ ಇದೀಗ ಏನು ಆ ಯುವತಿ ಮಾಡಿರುವಂಥದ್ದು, ಜೊತೆಗೆ ಕೆ ಸಿ ಕರಿಯಪ್ಪ ಅವರು ಏನು ಈ ಒಂದು ಗಾಂಜಾ ಸೇವನೆ ಮಾಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ಅವರು ಮಾಡ್ತಾ ಇರುವಂತ ಆರೋಪ. ಮತ್ತೊಂದು ಕಡೆ ಯುವತಿ ಹೇಳೋ ಪ್ರಕಾರ ನಿಜಕ್ಕೂ ಇದು ಅವ್ರಿಗೆ ತಿಳಿದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಗಾಂಜಾ ಸೇವನೆಯು ಒಂದು ಏನು ಅದು ಕಾನೂನಾತ್ಮಕವಾಗಿ ಇಲ್ಲ, ಅದು ಸಹ ಸಮಾಜಕ್ಕೆ ತೊಡಕಾಗಿರುವಂಥದ್ದು. ಆದರೆ ಇವರ ಪ್ರಕಾರ ಗಾಂಜಾ ಸೇದೋದು ಲೀಗಲ್ ಅಂತ ಅವರ ಅಭಿಪ್ರಾಯ ಆಗಿರುವಂಥದ್ದು, ಆದರೆ ಗಾಂಜಾ ಸೇವನೆಯು ಸಹ ನಿಷೇಧ ಅನ್ನುವಂಥದ್ದು ಅವ್ರಿಗೆ ಎಷ್ಟರ ಮಟ್ಟಿಗೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಯುವತಿ ಹೇಳೋ ಪ್ರಕಾರ ಈಗಾಗಲೇ ಕೆ ಸಿ ಕರಿಯಪ್ಪ ಅವರು ಸಹ ಈ ಗಾಂಜಾ ಸೇವನೆ ಮಾಡ್ತಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿರುವಂಥದ್ದು. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.